ಹನ್ನೊಂದು ದಿನಗಳಿಂದ ಪೊಲೀಸರ ಜೊತೆಗೆ ಕಣ್ಣ ಮುಚ್ಚಾಲೆ ಆಡ್ತಾ ಇದ್ದ ಸ್ಯಾಂಟ್ರೋ ರವಿಯ ಬಂಧನ ಗುಜರಾತ್ನಲ್ಲಾಗಿದೆ ಗುಜರಾತ್ನಲ್ಲಿ ಕರ್ನಾಟಕ ಪೊಲೀಸರ ಭರ್ಜರಿ ಬೇಟೆ ವೇಷವನ್ನು ಬದಲಿಸಿಕೊಂಡು ಸ್ಯಾಂಟ್ರೋ ರವಿ ಓಡಾಡ್ತಾ ಇದ್ದ ಬೆಂಗಳೂರಿಗೆ ಸ್ಯಾಂಟ್ರೋ ರವಿಯನ್ನು ಕರೆತರಲಿದ್ದಾರೆ ಪೊಲೀಸರು ಗುಜರಾತ್ನಲ್ಲಿ ಕರ್ನಾಟಕ ಪೊಲೀಸರ ಭರ್ಜರಿ ಬೇಟೆ ಈಗಾಗಲೇ ಎ ಡಿ ಜಿ ಪಿ ಅಲೋಕ್ ಕುಮಾರ್ ಅವರು ಪ್ರೆಸ್ ಅನ್ನು ಮಾಡಿ ಮಾಹಿತಿಯನ್ನು ಕೊಟ್ಟರು ಗುಜರಾತ್ನಲ್ಲಿ ಸ್ಯಾಂಟ್ರೋ ರವಿಯ ಬಣ್ಣವನ್ನು ಬಯಲು ಮಾಡಲಾಗಿದೆ ಕೊನೆಗೂ ಕೂಡ ಸ್ಯಾಂಟ್ರೋ ರವಿಯನ್ನು ಬಂಧಿಸಿದ್ದಾರೆ ಪೊಲೀಸರು ಇನ್ನು ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಸ್ಯಾಂಟ್ರೋ ರವಿಯನ್ನು ಬೆಂಗಳೂರಿಗೆ ಕರೆತರ್ತಾರೆ ಬೆಂಗಳೂರಿಗೆ ಕರೆತರ್ತಾ ಇದ್ದ ಹಾಗೇ ವಿಚಾರಣೆ ಕೂಡ ಆರಂಭ ಆಗುತ್ತೆ ಹನ್ನೊಂದು ದಿನಗಳ ಕಾಲ ಈತ ತಲೆಮರೆಸಿಕೊಂಡಿದ್ದ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸ್ತಾ ಇದ್ದ ಈಗ ಸ್ಯಾಂಟ್ರೋ ರವಿಯನ್ನ ಪೊಲೀಸರು ಅರೆಸ್ಟ್ ಮಾಡಿರುವಂತಹದ್ದು ಅರೆಸ್ಟ್ ಮಾಡ್ತಾ ಇದ್ದ ಹಾಗೆ ಹಲವು ಕುತೂಹಲಗಳು ಪ್ರಶ್ನೆಗಳು ಕೂಡ ನಿರ್ಮಾಣವಾಗ್ತಾ ಇದೆ ಮುಂದಿನ ವಿಚಾರಣೆ ಹೇಗಿರುತ್ತೆ ವಿಚಾರಣೆಯಲ್ಲಿ ಯಾವೆಲ್ಲ ವಿಚಾರಗಳನ್ನು ಆತ ಕಕ್ತಾನೆ ಅಂತ ಸ್ಯಾಂಟ್ರೋ ರವಿ ಹಾರ್ಡ್ ಕೋರ್ ಕ್ರಿಮಿನಲ್ ಪೊಲೀಸರಿಗೆ ಕಣ್ ತಪ್ಪಿಸಲು ವಿಗ್ ಮೀಸೆಯನ್ನ ತೆಗೆದಿದ್ದಂತಹ ಕಿಲಾಡಿ ಈತ ದಿನಕ್ಕೊಂದು ಕಾರು ಮನೆ ಸಿಮ್ಮನ್ನ ಬಳಸ್ತಾ ಇದ್ದ ಹೈಟೆಕ್ ಪೀಮ್ ಮನೆ ಕಾರು ಸಿಮ್ ಆಗಾಗ ಬದಲಾಯಿಸ್ತಾ ಇದ್ದ ಸ್ಯಾಂಟ್ರೋ ಹಾಗಾಗಿಯೇ ಪೊಲೀಸರಿಗೆ ಕಷ್ಟ ಆಗಿತ್ತು ಈತನನ್ನು ಹಿಡಲಿಕ್ಕೆ ಕೇರಳ ಮಹಾರಾಷ್ಟ್ರ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಈತ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದ ತನ್ನ ವೇಷವನ್ನು ಬದಲಿಸ್ಕೊಂಡು ಓಡಾಡ್ತಾ ಇದ್ದ ಹಾಗಾಗಿಯೇ ಕರ್ನಾಟಕ ಪೊಲೀಸರಿಗೆ ಹನ್ನೊಂದು ದಿನಗಳ ಕಾಲ ಬೇಕಾಯಿತು ಈ ಹೈಟೆಕ್ ಪಿಂಪನ್ನು ಅರೆಸ್ಟ್ ಮಾಡಲಿಕ್ಕೆ ಅಲ್ಲ ಅವನು ಅಲ್ಲಿ ತಪ್ಪಿಸ್ಕೊಳ್ಳಕ್ಕೆ ಇದು ಮೀಸೆ ಬಳಸಿದಾನೆ ತಲೆದು ಬಿಗಿದು ಮಾಡಿದರೆ ಇದೇ ಒಂದು ಫೋಟೋ ಈಗ ಇದು ಒಂದು ಫೋಟೋ ಈಗ ಅವನು ನಮಗೆ ಎಲ್ಲರಿಗೆ ಮೋಸ ಮಾಡಕ್ಕೆ ಅವನು ಈಗ ಕಾಣ್ತಾ ಇದಕ್ಕೆ ಆಗಲ್ಲ ಕಾಪಿ ಕೊಡ್ತೀವಿ ಇವತ್ತೇ ಅವನು ಎಂಟರ್ ಆಗಿದ್ದಾನೆ ಕಾರಿಂದ ಹೋಗಿದ್ದಾನೆ ಅವೀಗ ಈಗ ಅವನು ಯಾವ ಕಾರಲ್ಲ ಬೇಡ ಕಾರ್ ಅಲ್ಲ ಅವನು ಅಲ್ಲಿ ತಪ್ಪಿಸ್ಕೊಳ್ಳಕ್ಕೆ ಇದು ಮೀಸೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆ ಪಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕೆ ಪಿ ನಾಗರಾಜ್ ಕೊನೆಗೂ ಕೂಡ ಸ್ಯಾಂಟ್ರೋ ರವಿಯ ಬಂಧನವಾಗಿದೆ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೆಸ್ ಮೀಟ್ನಲ್ಲಿ ಎ ಡಿ ಜಿ ಪಿ ಅಲೋಕ್ ಕುಮಾರ್ ಒಂದಿಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಯಾವಾಗ ಸ್ಯಾಂಟ್ರೋ ರವಿ ರಾಜ್ಯಕ್ಕೆ ಆಗಮಿಸ್ತಾನೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಈ ಬಗ್ಗೆ ಪ್ರೇಮ ಎ ಡಿ ಜಿ ಪಿ ಅಲೋಕ್ ಕುಮಾರ್ ಅವರು ತಮ್ಮ ಇಡೀ ಪತ್ರಿಕಾಗೋಷ್ಠಿಯಲ್ಲಿ ಆಡಿದಂಥ ಒಂದು ಬಹಳ ಮುಖ್ಯವಾದಂತಹ ಮಾತು ಸ್ಯಾಂಟ್ರೋ ರವಿ ಏನಿದಾನೆ ಇವನು ಬಿಳಿ ಬಟ್ಟೆಯನ್ನು ಹಾಕಿಕೊಂಡಂತಹ ಹಾರ್ಡ್ ಕೋರ್ ಕ್ರಿಮಿನಲ್ ಈ ಹಾರ್ಡ್ ಕೋರ್ ಕ್ರಿಮಿನಲ್ ಆಗಿದ್ದಂಥ ಕಾರಣಕ್ಕೋಸ್ಕರವಾಗಿಯೇ ಇಷ್ಟು ದಿನಗಳ ಕಾಲ ಭಾಳ ಆಗಿ ಆತ ತಪ್ಪಿಸ್ಕೊಳ್ಳುವಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದ ಆದರೂ ಕೂಡ ನಮ್ಮ ಪೊಲೀಸ್ನವರು ಎಲ್ಲ ರೀತಿಯಾದಂತಹ ತ ತಂತ್ರಜ್ಞಾನಿಕೆಯನ್ನು ಬಳಸ್ಕೊಂಡು ಅಂತಿಮವಾಗಿ ಗುಜರಾತ್ನಲ್ಲಿ ಇವತ್ತು ಮಧ್ಯಾಹ್ನ ಗುಜರಾತ್ನ ಅಹಮದಾಬಾದ್ನಲ್ಲಿ ಇವತ್ತು ಮಧ್ಯಾಹ್ನ ಅವನನ್ನು ಬಂಧಿಸಿದ್ದಾರೆ ಅನ್ನುವಂಥದ್ದನ್ನು ಈಗಾಗಲೇ ಅಲೋಕ್ ಕುಮಾರ್ ಸ್ಪಷ್ಟಪಡಿಸಿದರು ಅಲೋಕ್ ಕುಮಾರ್ ಅವರ ಹೇಳಿದಂಥ ಪ್ರಕಾರವಾಗಿ ಪೊಲೀಸರಿಂದ ತಪ್ಪಿಸಿಕೊಳ್ಳುವಂಥ ಸಲುವಾಗಿನೇ ಸ್ಯಾಂಟ್ರ ರವಿ ತನ್ನ ವಿಗ್ಗನ್ನು ಬಿಚ್ಚಿಟ್ಟು ಜೊತೆಗೆ ತನ್ನ ಮೀಸೆಯನ್ನು ಕೂಡ ತೆಗೆದು ಒಂದು ರೀತಿಯಾಗಿ ನೋಡಿದ ತಕ್ಷಣ ಗೊತ್ತಾಗಬಾರ್ದು ಇವನು ಸ್ಯಾಂಟ್ರ ರವಿ ಅನ್ನುವಂಥದ್ದನ್ನು ಆ ರೀತಿಯಾಗಿ ತನ್ನ ಗುರುತನ್ನೇ ಬದಲಾಯಿಸ್ಕೊಂಡು ಓಡಾಡ್ತಾ ಇದ್ದ ಮತ್ತು ಇವನ ಜೊತೆಯಲ್ಲಿದ್ದಂಥ ಇಬ್ಬರ ಬಂಧನ ಕೂಡ ಆಗಿದೆ ಅದು ಬಹಳ ಮುಖ್ಯವಾದಂತಹ ಬಂಧನ ಪ್ರೇಮ್ ಅದರಲ್ಲೂ ಕೂಡ ಪ ಪ್ರಮುಖವಾಗಿ ಕೊಚ್ಚಿನಲ್ಲಿದ್ದಂತಹ ರಾಮ್ಜಿ ಎನ್ನುವಂತಹ ವ್ಯಕ್ತಿ ಜೊತೆಗೆ ಸ್ಯಾಂಟ್ರೋ ರವಿಯ ಸ್ಥಳೀಯ ಕಾರು ಚಾಲಕ ಈ ಇಬ್ಬರಲ್ಲೂ ಕೂಡ ಈಗಾಗಲೇ ಪೊಲೀಸರು ಸ್ಯಾಂಟ್ರೋ ರವಿಯ ಜೊತೆಗೆ ಬಂಧಿಸಿದ್ದಾರೆ ಹನ್ನೊಂದು ದಿನಗಳ ಕಾಲ ಸ್ಯಾಂಟ್ರೋ ರವಿ ಕರ್ನಾಟಕದ ಮೈಸೂರಿನ ಪಕ್ಕದ ಕೇರಳ ಇರ್ಬೋದು ಜೊತೆಗೆ ಮಹಾರಾಷ್ಟ್ರ ಇರ್ಬೋದು ಹೀಗೆ ಪುಣೆ ಇರ್ಬೋದು ಹೀಗೆ ಹಲವು ಭಾಗಗಳಲ್ಲೂ ಕೂಡ ಓಡಾಟ ನಡೆಸಿದ್ದಾನೆ ಒಂದೊಂದು ದಿನದಲ್ಲಿ ಒಂದೊಂದು ಪ್ಲೇಸನ್ನು ಅವನು ಪಾಸಾಗಿರುವಂಥದ್ದು ಒಂದು ದಿನ ಯಾವ ಪ್ಲೇಸಲ್ಲೂ ಕೂಡ ನಿಂತಿಲ್ಲ ಒಂದು ದಿನ ಯಾವ ಮನೆಯಲ್ಲೂ ಕೂಡ ಇಲ್ಲ ಒಂದು ದಿನ ಯಾವ ಸಿಮ್ಮನ್ನು ಕೂಡ ಬಳಕೆ ಮಾಡಿಲ್ಲ ಹಾಗಾಗಿ ಏನು ಅರ್ಧ ಏನು ಐದಾರು ತಾಸುಗಳಿಗೆ ಒಂದು ಅಥವಾ ಒಂದು ದಿನಕ್ಕೆ ಒಂದು ಈ ರೀತಿಯಾಗಿ ಸ್ಥಳಗಳನ್ನ ಬದಲಾವಣೆ ಮಾಡುವಂಥದ್ದು ಸಿಮ್ಮನ್ನು ಬದಲಾವಣೆ ಮಾಡಿಕೊಳ್ಳುವಂಥದ್ದನ್ನು ಮಾಡಿಕೊಂಡಿದ್ದಾನೆ ಅಂತಿಮವಾಗಿ ಸರಿಯಾದಂಥ ಒಂದು ಲೀಡ್ ಸಿಕ್ಕಂಥ ಆಧಾರದ ಮೇಲೆ ಗುಜರಾತ್ ಪೊಲೀಸ್ನವರ ಸಹಾಯದಿಂದ ಈಗಾಗಲೇ ಸ್ಯಾಂಟ್ರವಿಯನ್ನು ಮೈಸೂರು ಪೊಲೀಸರು ಬಂಧಿಸಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗುಜರಾತ್ ನ್ಯಾಯಾಲಯದ ನ್ಯಾಯ ನ್ಯಾಯಾಧೀಶರ ಮುಂದೆ ಸ್ಯಾಂಟ್ರೋನ ಪೊಲೀಸರು ಹಾಜರುಪಡಿಸ್ತಾರೆ ಅಲ್ಲಿಯ ಕಾನೂನು ಪ್ರೊಸೀಜರನ್ನು ಮುಗಿಸಿ ಬಹುತೇಕ ಇವತ್ತು ರಾತ್ರಿಯೇ ವಿಮಾನದಿಂದ ಏನೋ ಅಹಮದಾಬಾದ್ನಿಂದ ಬೆಂಗಳೂರಿಗೆ ವಿಮಾನದ ಮೂಲಕ ಕರ್ಕೊಂಡು ಬರಲಾಗುತ್ತೆ ಅಲ್ಲಿಂದ ಬೆಂಗಳೂರಿನಿಂದ ಮೈಸೂರಿಗೆ ಕರ್ತ್ಕೊಂಡು ಬರಲಾಗುತ್ತೆ ಬಹುತೇಕ ಇವ ನಾಳೆ ಬೆಳಿಗ್ಗೆ ಎಷ್ಟೊತ್ತಿಗೆ ಮೈಸೂರಿಗೆ ಕರ್ತ್ಕೊಂಡು ಬರ್ಬೋದು ಪ್ರೇಮ್ ಓಕೆ ಥ್ಯಾಂಕ್ ಯು ಕೆ ಪಿ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ